ಭಾರತದ ಪ್ರಧಾನಮಂತ್ರಿಯವರಲ್ಲಿ ನಮ್ಮದೊಂದು ವಿನಂತಿ ಏನಂತ ಹೇಳಿದ್ರೆ ಹಲವಾರು ಮಂದಿಗೆ ಜನರಿಗೆ ಒಂದು ಕನ್ಫ್ಯೂಷನ್ ಇದೆ ಇದಕ್ಕೆ ನೀವು ಉತ್ತರ ಕೊಡಬೇಕು ಯಾಕಂತ ಹೇಳಿದ್ರೆ ಕೊರೋನಾ ಬಂತು ಕೊರೋನಾ ಬಂದ ಮೇಲೆ ವ್ಯಾಕ್ಸಿನ್ ತೆಗೆದುಕೊಂಡೆವು ವ್ಯಾಕ್ಸಿನ್ ತೆಗೆದುಕೊಂಡ ನಂತರ ಇತ್ತೀಚಿನ ದಿನಗಳಲ್ಲಿ ನೋಡಿದಾಗ ಅತಿ ಹೆಚ್ಚು ಯುವಕರು ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗ್ತಿದ್ದಾರೆ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ ಇದಕ್ಕೆ ಒಂದು ಕಡೆಯಿಂದ ಜನರಲ್ಲಿ ಯಾವ ಮಾತುಕತೆ ಬರ್ತಾ ಇದೆ ಅಂತ ಹೇಳಿದ್ರೆ ವ್ಯಾಕ್ಸಿನ್ ನ ಎಫೆಕ್ಟ್ ನಿಂದ ಈ ರೀತಿ ಆಗ್ತಾ ಇದೆ ಹಲವಾರು ಮಂದಿಗೆ ಈ ರೀತಿ ಆರೋಗ್ಯದ ಸಮಸ್ಯೆ ಆಗ್ತಾ ಇದೆ ಎಂಬಂತ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಇದಕ್ಕೆ ಭಾರತ ಸರ್ಕಾರ ಉತ್ತರ ಕೊಡಬೇಕಾದದ್ದು ನಿಮ್ಮ ಕರ್ತವ್ಯ ಯಾಕಂತ ಹೇಳಿದ್ರೆ ಇದರಿಂದ ಆಗ್ತಿದೆಯಾ ಇಲ್ವಾ ಎಂಬುದಕ್ಕೆ ಜನರಿಗೆ ನೀವು ಕನ್ಫ್ಯೂಷನ್ ಕೊಡಲೇಬೇಕು ನೀವು ಹೇಳಿದ ತಕ್ಷಣ ಹಿಂದೆ ಮುಂದೆ ನೋಡದೆ ನಾವು ನಂಬಿಕೆಯಿಂದ ವ್ಯಾಕ್ಸಿನ್ ತೆಗೆದುಕೊಂಡದ್ದು ಯಾಕಂತ ಹೇಳಿದ್ರೆ ಅದಕ್ಕೆ ತಕ್ಕ ಪರಿಶೀಲನೆ ಆಗಿದೆ ಎಲ್ಲ ಆಗಿದೆ ಎಂಬಂತ ಒಂದು ಮನೋಭಾವನೆಯಿಂದ ಪ್ಲಸ್ ಎರಡನೇದು ಎಲ್ಲೂ ಹೋಗ್ಲಿಕ್ಕಿಲ್ಲ ಕಂಪಲ್ಸರಿ ಆಗಿ ತೆಗೆದುಕೊಳ್ಬೇಕು ತೆಗೆದುಕೊಂಡ ಕಾರ್ಡ್ ಇರಬೇಕೆಂಬ ಮನೋಭಾವನೆಯಿಂದ ಎಷ್ಟೋ ಮಂದಿ ವ್ಯಾಕ್ಸಿನ್ ಅನ್ನು ತೆಗೆದುಕೊಂಡಿದ್ದಾರೆ ನಂಬಿಕೆ ಪ್ಲಸ್ ಭಯ ಎರಡರಿಂದ ತೆಗೆದುಕೊಂಡಿದ್ದಾರೆ ಇವತ್ತು ಎರಡು ಕಡೆ 80% ಜನರಿಗೆ ಕನ್ಫ್ಯೂಷನ್ಸ್ ಇದೆ ವ್ಯಾಕ್ಸಿನ್ ತೆಗೆದುಕೊಂಡ ಮೇಲೆ ಈ ರೀತಿ ಆಗ್ತಿದೆಯಾ ಎಂಬುದಕ್ಕೆ ಸೊ ಇದಕ್ಕೆ ನೀವು ಉತ್ತರ ಕೊಡಬೇಕು ಭಾರತದ ಪ್ರಧಾನಮಂತ್ರಿಯಾಗಿ ಹೇಗೆ ವ್ಯಾಕ್ಸಿನ್ ತೆಗೆದುಕೊಳ್ಳಿ ಅಂತ ಹೇಳಿದಿರಾ ಅದೇ ರೀತಿ ಈ ಯುವಕರು ಯಾಕೆ ಬಲಿಯಾಗ್ತಿದ್ದಾರೆ ಎಂಬುದಕ್ಕೆ ಉತ್ತರ ಬೇಕು ಯಾಕಂತ ಹೇಳಿದ್ರೆ ಎಷ್ಟೋ ಮಂದಿ ಯುವಕರು ಇದಾಗ್ತಿದ್ದಾರೆ ಜನರಿಗೆ ಕನ್ಫ್ಯೂಷನ್ ಇದೆ ಆ ಕನ್ಫ್ಯೂಷನ್ ಅನ್ನು ದೂರ ಮಾಡಬೇಕಾದ್ರೆ ನಿಮ್ಮ ಕರ್ತವ್ಯ ಎರಡನೇದಾಗಿ ಕಲಬೆರಕೆ ಪದಾರ್ಥಗಳು ಎಷ್ಟೋ ಕಲಬೆರಕೆ ಆಯಿಲ್ಗಳು ಆಯಿಲ್ ದಂಧೆ ದೊಡ್ಡದಾಗಿ ನಡೀತಾ ಇದೆ ಇದರಿಂದ ಜನರ ಆರೋಗ್ಯಕ್ಕೆ ಎಫೆಕ್ಟ್ ಇದೆ ಭಾರತದಲ್ಲಿ ಹೇಗಂತ ಹೇಳಿದ್ರೆ ಹಾಕುವ ಚಡ್ಡಿಗೆ ಗ್ಯಾರಂಟಿ ಇದೆ ಹಾಕುವ ಚಡ್ಡಿಗೆ ಗ್ಯಾರಂಟಿ ಇದೆ ತಿನ್ನುವ ಫುಡ್ಗೆ ಗ್ಯಾರಂಟಿ ಇಲ್ಲ ಯಾವುದೇ ಪರಿಶೀಲನೆ ಆಗುದಿಲ್ಲ ಪರಿಶೀಲನೆಗೆ ಫುಡ್ ಪರಿಶೀಲನೆಗೆ ಇರುವಂತ ಆಫೀಸರ್ಸ್ ಗಳು ಬರ್ತಾರೆ ಕೆಲವು ಕಡೆ ಜೀಪ್ ಗಾಡಿಗಳನ್ನು ಇಟ್ಕೊಂಡು ಬರ್ತಾರೆ ಎಲ್ಲಿಗಾದ್ರೂ ಹೋಗ್ತಾರೆ ಹೋಗುವಾಗ ಅವರ ಮನೆಗೆ ಬೇಕಾದ ಎಲ್ಲ ಫುಡ್ ಗಳನ್ನು ತುಂಬಿಸಿಕೊಂಡು ಹೋಗ್ತಾರೆ ಎಂಬಂತ ಪ್ರಶ್ನೆಗಳು ಕೂಡ ಕೆಲವರು ಕೇಳ್ತಾ ಇದ್ದಾರೆ ಇದಕ್ಕೆ ಇರುವಂತಹ ಡಿಪಾರ್ಟ್ಮೆಂಟ್ ಗಳು ಪರಿಶೀಲನೆ ಮಾಡ್ತಿಲ್ಲ ಯಾಕಂತ ಹೇಳಿದ್ರೆ ಹಾರ್ಟ್ ಅಟ್ಯಾಕ್ ಬಿಟ್ಟು ಹಲವಾರು ರೋಗಗಳು ಕ್ಯಾನ್ಸರ್ ಗಳು ಅದು ಇದು ಎಷ್ಟೋ ಎಷ್ಟೋ ರೋಗಗಳು ಕಾಣ್ತಾ ಇದೆ ಸೊ ಇದನ್ನು ಕೂಡ ಪರಿಶೀಲಿಸಬೇಕು ಯಾಕೆ ಜೀವನ ಮೇಲೆ ನಿಮ್ಗೆ ಇದಿಲ್ವಾ ಅಥವಾ ಭಾರತದ ಜನಸಂಖ್ಯೆ ಕೋಟಿಗಟ್ಟಲೆ ಆಗಿದೆ ನಾವೆಲ್ಲ ಸಾಯಿಲಿ ರಾಜಕಾರಣಿಗಳ ಕುಟುಂಬದವರು ಮಾತ್ರ ಬದುಕಲಿ ಎಂಬಂತ ಒಂದು ಯೋಚನೆ ಇದೆಯಾ ಯಾಕಂತ ಹೇಳಿದ್ರೆ ಇಲ್ಲಿ ಸಾಯ್ತಾ ಇರುವುದು ಸಾಮಾನ್ಯ ಜನರ ಮನೆಯವರು ಯಾವುದೇ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳ ಮಕ್ಕಳು ಅವರಿವರು ಹೆಚ್ಚಾಗಿ ಬಲಿಯಾಗಲ್ಲ ಬಲಿಯಾಗುವುದು ನಮ್ಮಂತ ಸಾಮಾನ್ಯ ಜನರು ಪ್ರತಿ ಇದಕ್ಕೆ ಬಲಿಯಾಗುವುದು ನಮ್ಮಂತವರು ಇಂತಹ ಮಾಫಿಯಾಕ್ಕೆ ಸೊ ಇಲ್ಲಿ ಮುಖ್ಯವಾಗಿ ಒಂದೇನಂತ ಹೇಳಿ ಕಲಬೆರಕೆ ಆಹಾರ ಪದಾರ್ಥಗಳು ಕಲಬೆರಕೆ ಆಹಾರ ಪದಾರ್ಥಗಳು ಸ್ಪೆಷಲ್ ಆಗಿ ಆಯಿಲ್ ಬೆರಕೆ ಬೆರಕೆ ಮಾಡಿ ಕೊಡ್ತಾ ಇದ್ದಾರೆ ಎಲ್ರಿಗೆ ಗೊತ್ತು ಈ ಮಾಫಿಯಾದ ಹಿಂದೆ ರಾಜಕಾರಣಿಗಳಿದ್ದಾರಾ ಮೋದಿ ಅವರೇ ಹೇಳ್ಬೇಕು ನೀವು ಆನ್ಸರ್ ಕೊಡ್ಬೇಕು ಯಾಕಂದ್ರೆ ಭಾರತ ದೇಶದ ಪ್ರಧಾನಮಂತ್ರಿ ಪ್ರತಿ ರಾಜ್ಯಕ್ಕೆ ರಾಜ್ಯವನ್ನು ಕಂಟ್ರೋಲ್ ಮಾಡುವಂತ ಕೆಪಾಸಿಟಿ ನಿಮ್ಮಲ್ಲಿದೆ ಅದಲ್ಲದೆ ಮತ್ತೊಂದು ವಿಷಯ ಏನಂತ ಹೇಳಿದ್ರೆ ಮುಖ್ಯವಾಗಿ ವ್ಯಾಕ್ಸಿನ್ ಬಗ್ಗೆ ಯುವಕರ ಹಾರ್ಟ್ ಅಟ್ಯಾಕ್ ಬಗ್ಗೆ ಎಷ್ಟೋ ಮಂದಿ ಯುವಕರು ಬಲಿಯಾಗ್ತಿದ್ದಾರೆ ಮೊದಲು ಈ ಪ್ರಮಾಣ ಇರಲಿಲ್ಲ ಈಗ ಹೈಯೆಸ್ಟ್ ಆಗ್ತಿದೆ ಇದಕ್ಕೆ ಕಾರಣ ಏನಂತ ಹೇಳಿ ಹುಡುಕಿದೀರಾ ಇದಕ್ಕೆ ಕಾರಣ ಎಂಬುದನ್ನು ಏನೆಂಬುದನ್ನು ಹುಡುಕುವ ಕಡೆ ಗಮನ ಕೊಟ್ಟಿದ್ದೀರಾ ದಯವಿಟ್ಟು ಜನರಿಗೆ ನೀವು ಉತ್ತರ ಕೊಡಬೇಕು ಹೇಗೆ ನಿಮ್ಮ ಮಾತಿಗೆ ನಾವು ಬೆಲೆ ಕೊಡ್ತೇವಾ ವ್ಯಾಕ್ಸಿನ್ ತೆಗೆದುಕೊಳ್ತೇವಾ ಕೊರೋನಾ ಸಮಯದಲ್ಲಿ ಗಂಟೆ ಹೊಡೀರಿ ಅಂತ ಹೇಳಿದಾಗ ಗಂಟೆ ಹೊಡ್ತೇವಾ ಪ್ರತಿ ಮಾತಿಗೆ ಬೆಲೆ ಕೊಡ್ತೇವಾ ಪ್ರಜೆಗಳ ಮನಸ್ಸಲ್ಲಿರುವ ಪ್ರಶ್ನೆಗೂ ನೀವು ಉತ್ತರ ಕೊಡಬೇಕು ಯಾವುದೇ ಪಕ್ಷದ ಮುಖ್ಯಮಂತ್ರಿ ಆಗಿ ಅಲ್ಲ ಅಥವಾ ಯಾವುದೇ ಪಕ್ಷದ ಪ್ರಧಾನಮಂತ್ರಿ ಆಗಿ ಅಲ್ಲ ನಮ್ಮ ದೇಶದ ಪ್ರತಿ ಪ್ರಜೆಗಳ ಪ್ರಧಾನಮಂತ್ರಿಯಾಗಿ ಪ್ರತಿ ಪ್ರಜೆಗಳ ಪ್ರಧಾನಮಂತ್ರಿಯಾಗಿ ನೀವು ಇದಕ್ಕೆ ಉತ್ತರ ಕೊಡ್ತೀರಿ ಎಂಬಂತ ಒಂದು ನಂಬಿಕೆಯಿಂದ ಕೇಳ್ತಾ ಇದ್ದೇನೆ ದಯವಿಟ್ಟು ಇದಕ್ಕೆ ಏನೆಲ್ಲ ಕ್ರಮವನ್ನು ಮಾಡಿದ್ದೀರಿ ಒಂದು ಫುಡ್ ವಿಷಯ ಫುಡ್ ಕಲಬೆರಕೆ ಎರಡನೇದು ವ್ಯಾಕ್ಸಿನ್ ನಿಂದ ಈ ರೀತಿ ಆಗ್ತಿದೆ ಅಂತ ಜನಗಳು ಹೇಳ್ತಾ ಇದ್ದಾರೆ ಇದಕ್ಕೆ ಎರಡಕ್ಕೆ ದಯವಿಟ್ಟು ನಿಮ್ಮಿಂದ ಮತ್ತೊಂದು ಯುವಕರು ಹೆಚ್ಚಾಗಿ ಸಾಯ್ತಾ ಇದ್ದಾರೆ ಇದಕ್ಕೆ ಕಾರಣ ಏನೆಂಬುದು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೇವೆ ಮೋದಿ ಅವರೇ ಉತ್ತರ ಕೊಡ್ತೀರಿ ಎಂಬಂತ ನಂಬಿಕೆ ಇದೆ ದಯವಿಟ್ಟು ಆದಷ್ಟು ಬೇಗ ಪ್ರಜೆಗಳಿಗೆ ಇದನ್ನು ತಿಳಿಸುವಂತ ಕೆಲಸ ಮಾಡಿ ಮನ್ ಕಿ ಬಾತ್ ಅಲ್ಲಿ ಬರ್ತೀರಾ ಎಲ್ಲ ವಿಷಯಗಳನ್ನು ಮಾತಾಡ್ತೀರಾ ಸ್ಪೀಚ್ ಇರ್ತೀರಾ ಎಲ್ಲ ವಿಷಯವನ್ನು ಮಾತಾಡ್ತೀರಾ 90% 80% ಜನರ ಮನಸ್ಸಲ್ಲಿರುವ ಕಳವಳ ಇರುವ ಈ ಪ್ರಶ್ನೆಗೆ ದಯವಿಟ್ಟು ಮುಂದೆ ನಿಮ್ಮಿಂದ ಉತ್ತರವನ್ನು ನಾವು ಬಯಸ್ತೇವೆ.